ನಮಸ್ಕಾರ, ನಾನು ನಾಗರಾಜ್ ಕುಡುಪ್ಲಿ. ಆ್ಯನ್ ಅಡ್ವೊಕೇಟ್, ಅಗ್ರಿಕಲ್ಚರಿಸ್ಟ್ ಆ್ಯಂಡ್ ಆ್ಯನ್ ಆರ್ಟಿಸ್ಟ್. ನಾವು ರಂಗಭೂಮಿಯ ಕಲಾವಿದರು ಹೌದು, ಮತ್ತು ಕಥೆಯಾದ ಕಾಳ ಅಂಥವೆಲ್ಲ ಸಿನಿಮಾ ಮಾಡಿದ್ದೀನಿ. ಆದರೆ ಫುಲ್ ಫ್ಲೆಜ್ ಅಡ್ವೊಕೇಟ್ಸ್ ಆಗಿ 38 ವರ್ಷ ನಾನು ಪ್ರಾಕ್ಟೀಸ್ ಮಾಡಿದ್ದೀನಿ, ಮತ್ತು ರೈತ ಕುಟುಂಬದಿಂದ ಬಂದವರು ನೇಕಾರ. ಸೊ ಇವತ್ತು ನಾನು ಇದನ್ನು ಕಾಣೆಯಾಗಿದ್ದಾಳೆ ಹುಡುಗಿ ಕೊಟ್ಟವರಿಗೆ ಬಹುಮಾನ ಯೂಟ್ಯೂಬ್ನಲ್ಲಿ ನೋಡಿದೆ, ಸರ್ಚ್ ಮಾಡಿದಾಗ ಇದು ಸಿಕ್ತು. ಸೊ ಅದರಿಂದ ಅದರ ಡೈರೆಕ್ಟರ್ ಆರ್ ಕೆ ಅವರು, ಇವರು ಮಂಡ್ಯದವರು, ಮಳೆವಳ್ಳಿಯವರು, ಅವ್ರನ್ನ ಕರೆಸ್ಕೊಂಡು ನಾನು ಯಾಕೆ ಭಾಳ ವಿಶೇಷವಾಗಿದೆ ಅಂತ ನಾನೇ ಕರೆಸಿದೆ. ಇವರಷ್ಟು ತಂಡ ನನ್ನ ಆಫೀಸಿಗೆ ಬಂದರು, ರಾಣೆಬೆನ್ನೂರಿ ಬಂದಿದ್ದಾರೆ. ನಾವೆಲ್ಲ ಇದುವರೆಗೂ ಬಿಸ್ಕಿಟು ಟೀ ಎಲ್ಲ ತೊಗೊಂಡು ಮಾತಾಡಿದ್ವಿ. ಸೊ ಇದರಲ್ಲಿ ಅದ್ಭುತವಾದಂಥ ಒಂದು ಹಾಡು ಬಂದಿದೆ, ಮತ್ತು ಕಥೆನೂ ಚೆನ್ನಾಗಿದೆ, ಆ್ಯಕ್ಷನ್ನು ಚೆನ್ನಾಗಿದೆ. ಇವರೇನು ಹೀರೋ ಇದಾರಲ್ಲ, ಇದು ಮೈಲಾರ ಲಿಂಗೇಶ್ವರ ನೋಡಿ, ಹೆಸರೆಷ್ಟು ಚೆನ್ನಾಗಿದೆ. ಪ್ರೊಡಕ್ಷನ್ನು ಮೈಲಾರ ಲಿಂಗೇಶ್ವರ ಸಿನಿಮಾ, ಇದ್ರ ಪ್ರೊಡಕ್ಷನ್ನು. ಡೈರೆಕ್ಟರ್ ಆರ್ ಕೆ ಅವರು ಅಂಥೇಳಿ, ಕೀರ್ತಿ ಭಟ್ ಅಂತ ಹೀರೋಯಿನ್ನು, ವಿನಯ್ ಕಾರ್ತಿಕ್ ಇವರು ಇದನ್ನು ಮಾಡಿದ್ದಾರೆ. ವಿನಯ್ ಕಾರ್ತಿಕ್ ಹೀರೋ ಆಗಿದ್ದಾರೆ. ಈ ಹೀರೋ ಮತ್ತು ಹೀರೋಯಿನ್ ಆ್ಯಕ್ಷನ್ ಏನಿದೆಯಲ್ಲ, ಓವರ್ ಆ್ಯಕ್ಟಿಂಗ್ ಆಗಿಲ್ಲ, ಭಾಳ ಕುಟುಂಬ ಸಮೇತ ನೋಡುವಂಥದ್ದು. ಮತ್ತು ಆ್ಯಕ್ಚುಲಿ ನನಗೆ ಆನಂದ ಆಯಿತು ಅದನ್ನು ನೋಡಿದರೆ, ಆನಂದ ಬಾಷ್ಪ ನನ್ನ ಕಣ್ಣಲ್ಲೇ ಬಂತು. ಯಾಕೆಂದರೆ ಇಷ್ಟು ಅನುಭವದಲ್ಲಿ ಈ ಹುಡುಗರ ಆ್ಯಕ್ಟಿಂಗ್ ಹೇಗಿದೆ, ಹೊಸಬ ಹೇಗೆ ಪ್ರೊಜೆಕ್ಟ್ ಮಾಡ್ತಾನೆ ಅನ್ನೋದನ್ನು ಬಹಳ ಚಂದ ಪ್ರೊಜೆಕ್ಟ್ ಮಾಡಿದ್ದಾನೆ. ಬಹಳ ಯುವಕರು ನೋಡುವಂಥ ಒಂದು ಆ್ಯಕ್ಷನ್ನು, ಡೀಸೆಂಟ್ ಆ್ಯಕ್ಷನ್ ಬಂದಿದೆ. ಡೈರೆಕ್ಷನ್ನು ಅಷ್ಟೇ ಡೀಸೆಂಟ್ಸ್ ಇದೆ. ಏನು ಡಾಕ್ಟರ್ ರಾಜ್ಕುಮಾರ್, ಕುವೆಂಪು ಅವರು ರನ್ನ, ಪಂಪ, ಕವಿ, ಕುಮಾರವ್ಯಾಸ, ಮಹಾಭಾರತ ಎಲ್ಲ ಬರೆದಿದ್ದಾರೆ. ವಾಲ್ಮೀಕಿ ಮಹರ್ಷಿಗಳು ಬರೆದಿದ್ದಾರೆ ಭಾರತವನ್ನು, ರಾಮಾಯಣವನ್ನು. ಇವರು ಸಹ ಇಂಥ ಒಂದು ಅದ್ಭುತವಾದಂಥ ಒಂದು ಸಾಮಾಜಿಕವಾದ ಮೆಸೇಜನ್ನು ಕೊಡಲಿ, ಇವರೆಲ್ಲ ಅದ್ಭುತವಾಗಿ ಬೆಳೀಲಿ ಅಂತ ಹೇಳಿ ನಾನು ದೇವರಲ್ಲಿ ಪ್ರಾರ್ಥನೆ ಮಾಡ್ಕೊತೀನಿ. ಕಾಣೆಯಾಗಿದ್ದಾಳೆ ಹುಡುಕಿ ಕೊಟ್ಟವರಿಗೆ ಬಹುಮಾನ. ಯೂಟ್ಯೂಬ್ನಲ್ಲಿ ಟ್ರೇಲರು ಇದೆ, ಹಾಡುಗಳು ಇದೆ, ಇದನ್ನು ರಿಲೀಸ್ ಆಗ್ತಿದೆ. ಇದನ್ನು ದಯವಿಟ್ಟು ಎಲ್ಲರೂ ನೋಡಿ, ಇದನ್ನು ಹರಿಸಿ ಉಳಿಸಿ ಬೆಳೆಸಿ. ಜೈ ಹಿಂದ್, ಜೈ ಭುವನೇಶ್ವರಿ.